ಮ್ಯಾಜಿಕ್ ಜಾಕಿ ಹಾಗೂ ಸ್ನೋ ಕ್ರಿಸ್ಟಲ್. ಒಂದು ಚಿಕ್ಕ ಊರಿನಲ್ಲಿ ಏಂಜಲೀನಾ ಅನ್ನುವವಳು ಅವಳ ಮಗಳು ಸ್ನೋ ಕ್ರಿಸ್ಟಲ್ ಜೊತೆ ಬಾಳುತ್ತಿದ್ದಳು. ಸ್ನೋ ಕ್ರಿಸ್ಟಲ್ ತುಂಬಾ ಸುಂದರವಾಗಿ ಹಾಗೂ ಬುದ್ಧಿಶಾಲಿ ಹುಡುಗಿಯಾಗಿದ್ದಳು. ಏಂಜಲೀನಾಳಿಗೆ ಹೂಗುಚ್ಛಗಳನ್ನು ಮಾರುವ ಒಂದು ಚಿಕ್ಕ ವ್ಯಾಪಾರ ಇತ್ತು. ಏಂಜಲೀನಾ ಅವಳ ಬಡತನ ಹಾಗೂ ಕಷ್ಟಗಳನ್ನು ನೋಡಿ ತುಂಬಾ ಚಿಂತೆಯಿಂದಿದ್ದಳು. ಸ್ನೋ ಕ್ರಿಸ್ಟಲ್ಗೆ ಮದುವೆ ವಯಸ್ಸು ಆಗಿತ್ತು, ಆದ್ದರಿಂದ ಅವಳಿಗೆ ಮದುವೆ ಮಾಡಬೇಕು ಅನ್ನುವ ಚಿಂತೆ ಇತ್ತು. ಸ್ನೋ ಕ್ರಿಸ್ಟಲ್, ನಿನಗೆ ಒಬ್ಬ ಒಳ್ಳೆ ಹುಡುಗ ಸಿಕ್ಕಿದ್ರೆ ಅವನಿಗೆ ನಿನ್ನನ್ನು ಮದುವೆ ಮಾಡಿಕೊಟ್ರೆ ನನ್ನ ದೊಡ್ಡ ಜವಾಬ್ದಾರಿ ಮುಗಿಯುತ್ತೆ. ಅಮ್ಮ, ಸುಮ್ಮನೆ ಚಿಂತೆ ಮಾಡ್ಕೊಂಡಿರಬೇಡ. ದೇವರು ಯಾವಾಗಲೂ ಒಳ್ಳೆದನ್ನೇ ಮಾಡ್ತಾನೆ. ನಾನು ಆ ದೇವರನ್ನೇ ನಂಬಿಕೊಂಡಿದ್ದೀನಿ. ತಾಯಿ ಹಾಗೂ ಮಗಳು ಇಬ್ಬರು ಒಬ್ಬರ ಮೇಲೆ ಒಬ್ಬರು ತುಂಬಾ ಪ್ರೀತಿ ಇಟ್ಕೊಂಡಿದ್ರು. ಅವರಿಬ್ಬರು ಒಂದು ಗುಡಿ ಮನೆಯ ಕೆಲಸವನ್ನು ಮಾಡುತ್ತಿದ್ದರು. ಈಗ ಅಲ್ಲಿ ವಿಂಟರ್ ಸೀಸನ್. ಏಂಜಲೀನಾ ಹಾಗೂ ಸ್ನೋ ಕ್ರಿಸ್ಟಲ್ ಮಧ್ಯಾಹ್ನ ಊಟ ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ಇಬ್ರು ಮಾತಾಡ್ಕೊಂಡಿದ್ರು. ಆಗ ಇದ್ದಕ್ಕಿದ್ದಂತೆ ಮನೆಯ ಹೊರಗಡೆ ಯಾವುದೋ ಒಂದು ಪ್ರಾಣಿಯ ಕಿರುಚುವ ಶಬ್ದ ಕೇಳಿತು. ತಾಯಿ ಮಗಳು ಇಬ್ಬರು ಆ ಕಡೆನೆ ನೋಡ್ತಿದ್ರು. ನನಗನ್ನಿಸ್ತಿದೆ ನಮ್ಮ ಮನೆಯ ಹೊರಗಡೆ ಯಾವುದೋ ಒಂದು ಪ್ರಾಣಿ ನಿಂತ್ಕೊಂಡು ಕಿರುಚುತ್ತಿದೆ ಅಂತ. ಅಮ್ಮ, ನೀನು ಇಲ್ಲೇ ಇರು, ನಾನು ಹೋಗಿ ನೋಡ್ತೀನಿ ಹೊರಗಡೆ ಏನಿದೆ ಅಂತ. ಆಮೇಲೆ ಸ್ನೋ ಕ್ರಿಸ್ಟಲ್ ಕಿಟಕಿಯಿಂದ ಹೊರಗೆ ಇಣುಕಿ ನೋಡಿದ್ಲು. ಆಮೇಲೆ ಅವಳು ಸಂತೋಷದಿಂದ ನಗುತ್ತಿದ್ದಳು. ಅಮ್ಮ, ಇಲ್ಲಿ ಬಾಮ್ಮ, ಇಲ್ಲಿ ನೋಡು ಈ ನಾಯಿ ಮರಿ ಎಷ್ಟು ಚೆನ್ನಾಗಿದೆ ಅಂತ. ಏಂಜಲೀನಾ ಕಿಟಕಿಯ ಹತ್ತಿರ ಬಂದು ಆ ನಾಯಿ ಮರಿಯನ್ನು ನೋಡ್ತಿದ್ಲು. ಆಮೇಲೆ ಸ್ನೋ ಕ್ರಿಸ್ಟಲ್ ಹೊರಗೆ ಹೋಗಿ ಆ ನಾಯಿ ಮರಿಯನ್ನು ಎತ್ಕೊಂಡು ಮನೆಯೊಳಗೆ ಬಂದ್ಲು. ಪಾಪ ಆ ನಾಯಿ ಮರಿ, ಅದರ ಮೇಲೆ ಬಹಳ ಹಿಮಗಳು ಬಿದ್ದಿತ್ತು. ಅದು ಚಳಿಯಿಂದ ನಡುಗುತ್ತಿತ್ತು. ತಕ್ಷಣ ಏಂಜಲೀನಾ ಒಂದು ಬಟ್ಟೆಯನ್ನು ತಗೊಂಡು ಬಂದು ಅದರ ಮೇಲೆ ಹಾಕಿದ್ಲು. ತಾಯಿ ಮಗಳು ತೋರಿಸಿದ ಪ್ರೀತಿಯನ್ನು ಕಂಡು ನಾಯಿ ಮರಿ ತುಂಬಾ ಖುಷಿಯಾಗಿ ಸಂತೋಷದಿಂದ ಇಬ್ಬರನ್ನು ನೋಡ್ಕೊಂಡೇ ಇತ್ತು. ಸ್ನೋ ಕ್ರಿಸ್ಟಲ್ಗೂ ಕೂಡ ತುಂಬಾ ಖುಷಿಯಾಗಿತ್ತು. ಆಮೇಲೆ ಸ್ನೋ ಕ್ರಿಸ್ಟಲ್ ಮನೆಯೊಳಗೆ ಹೋಗಿ ನಾಯಿ ಮರಿಗೋಸ್ಕರ ಸ್ವಲ್ಪ ಹಾಲನ್ನು ತಗೊಂಬಂದ್ಲು. ನಾಯಿ ಮರಿ ಅದನ್ನು ಕುಡಿಯಿತು. ಅಮ್ಮ, ನಾವಿದಕ್ಕೆ ಜಾಕಿ ಅಂತ ಹೆಸರಿಡೋಣ. ಸರಿ, ಈ ನಾಯಿ ಮರಿ ತುಂಬಾ ಚೆನ್ನಾಗಿದೆ. ನೀನು ಇದನ್ನು ನೋಡ್ಕೋ, ನಾನು ಹೋಗಿ ಸ್ವಲ್ಪ ಹೂಗುಚ್ಛಗಳನ್ನು ರೆಡಿ ಮಾಡ್ತೀನಿ. ಸರಿ ಅಮ್ಮ. ಸ್ನೋ ಕ್ರಿಸ್ಟಲ್ ಜಾಕಿ ಜೊತೆ ಆಟ ಆಡ್ಕೊಂಡಿದ್ಲು. ಹಾಲ್ ಕುಡಿದಿದ್ದರಿಂದ ಜಾಕಿಯ ಹೊಟ್ಟೆ ತುಂಬಿತ್ತು, ಆದ್ರಿಂದ ತುಂಬಾ ಖುಷಿಯಾಗಿ ಕ್ರಿಸ್ಟಲ್ ಜೊತೆ ಆಟ ಆಡ್ತಿತ್ತು. ಆಗ ಇದ್ದಕ್ಕಿದ್ದಂತೆ ಯಾರೋ ಬಾಗಿಲು ಬಡಿಯುವ ಶಬ್ದ ಕೇಳಿತು. ಹೇಳಿ, ನಿಮಗೆ ಯಾವ ರೀತಿ ಹೂಗುಚ್ಛಗಳು ಬೇಕು? ನಮ್ಮ ರಾಜರಿಗೆ 100 ಅದ್ಭುತವಾದ ಹೂಗುಚ್ಛಗಳು ಬೇಕಾಗಿದೆ. ನೀವು ಅವುಗಳನ್ನು ನಾಳೆ ಸಂಜೆಯೊಳಗೆ ನಿಮ್ಮಿಂದ ಕೊಡಲಾಗುವುದೇ? ಅದಕ್ಕಾಗಿ ಬೇಕಾದ ಹೂಗಳು ನಿಮ್ಮ ಬಳಿ ಇದೆಯೇ? ನೀವು ಕೂತ್ಕೊಳ್ಳಿ, ನಾನು ನನ್ನ ಹತ್ರ ಇರುವ ಸ್ವಲ್ಪ ಹೂಗುಚ್ಛಗಳನ್ನು ನಿಮಗೆ ಕೊಡ್ತೀನಿ. ನೀವು ಅದನ್ನು ರಾಜಕುಮಾರನ ಹತ್ತಿರ ಕೊಡಿ. ಅವರಿಗೆ ಅದರಲ್ಲಿ ಯಾವ ಹೂಗುಚ್ಛು ಇಷ್ಟ ಆಯಿತೋ ಅದನ್ನು ನೀವು ನನ್ನ ಹತ್ರ ಬಂದು ಹೇಳಿ. ಆಮೇಲೆ ನಾನು ನಾಳೆ ಮಧ್ಯಾಹ್ನ 100 ಹೂವಿನ ಗುಚ್ಚುಗಳನ್ನು ರೆಡಿ ಮಾಡಿಕೊಡ್ತೀನಿ. ಆಮೇಲೆ ಆ ಸೇವಕ ಅವನು ತಗೊಂಡ್ಬಂದಿದ್ದ ಹಣವನ್ನು ಏಂಜಲೀನಾಳ ಬಳಿ ಕೊಟ್ಟು ಅವಳು ಕೊಟ್ಟ ಹೂಗುಚ್ಚುಗಳನ್ನು ಅಲ್ಲಿಂದ ತಗೊಂಡು ಹೋದ. ಜಾಕಿ ನಮ್ಮ ಮನೆಗೆ ಬಂದಿದ್ದು ಒಳ್ಳೇದಾಯ್ತು. ಅವನು ಮನೆಗೆ ಬಂದ ತಕ್ಷಣ ನಮಗೆ ಮೊದಲ ಸಲ ಅರಮನೆಯಿಂದ ಹೂಗುಚ್ಚುಗಳ ಆರ್ಡರ್ ಸಿಕ್ಕಿದೆ. ನಮಗೀಗ ಅದೃಷ್ಟದ ಬಾಗಿಲು ತೆರೆದಿದೆ. ನೀವು ಸರಿಯಾಗಿ ಹೇಳಿದ್ರಿ ಅಮ್ಮ. ಆಮೇಲೆ ಏಂಜಲೀನಾ ಅಲ್ಲಿಂದ ಹೋದ್ಲು. ಆಗ ಇದ್ದಕ್ಕಿದ್ದಂತೆ ಕಾಲು ನೋವಿನಿಂದ ಅಲ್ಲೇ ಕೂತ್ಕೊಂಡ್ಬಿಟ್ಲು. ಅಯ್ಯೋ, ಈ ಕಾಲು ನೋವು ನನ್ನ ಜೀವನ ತೆಗೆಯದೆ ಹೋಗೋದಿಲ್ಲ ಅಂತ ಕಾಣ್ತಿದೆ. ಅವಳು ಅವಳ ಕಾಲನ್ನು ಹಿಡ್ಕೊಂಡು ಅಲ್ಲೇ ಕೂತಿದ್ದನ್ನು ನೋಡಿ ಜಾಕಿ ಅವಳ ಹತ್ತಿರ ಬಂದು ಅವಳ ಕಾಲನ್ನು ನೆಕ್ಕಿತು. ಅರೆ, ಇದೇನಿದು? ನನ್ನ ಕಾಲು ನೋವು ಎಲ್ಲಿಗೆ ಹೋಯ್ತು? ಇದು ದೊಡ್ಡ ಮ್ಯಾಜಿಕ್ ತರ ಕಾಣ್ತಿದೆ. ಏಂಜಲೀನಾ ಜಾಕಿಯನ್ನು ಎತ್ಕೊಂಡು ಮಡ್ಲಲ್ಲಿ ಕೂರಿಸ್ಕೊಂಡ್ಲು. ಅಮ್ಮ, ನೀವೇನ್ ಹೇಳ್ತಿದ್ದೀರಾ? ನಿಜವಾಗ್ಲೂ ನಿಮ್ಮ ಕಾಲು ನೋವು ಹೋಯ್ತಾ? ಹೌದು, ಜಾಕಿ ನನ್ನನ್ನು ಮುಟ್ಟಿದ ತಕ್ಷಣ ನನ್ನ ಕಾಲು ನೋವು ಹೋಗ್ಬಿಡ್ತು. ಇವನತ್ರ ಯಾವುದೋ ಮಂತ್ರಶಕ್ತಿ ಇದೆ. ತಾಯಿ ಮಗಳು ಇಬ್ರು ತುಂಬಾ ಖುಷಿಯಾಗಿದ್ರು. ಆಗ ಜಾಕಿ ಖುಷಿಯಿಂದ ಅವನು ಕೂಡ ಜಂಪ್ ಮಾಡ್ತಾ ಇದ್ದ. ಆಮೇಲೆ ತಾಯಿ ಮಗಳು ಇಬ್ಬರ ಜೊತೆ ಸೇರಿ ಜಾಕಿನ ತೋಟದಿಂದ ಹೂ ತಗೊಂಬರೋದಕ್ಕೆ ಹೋದ. ಇಬ್ರು ತೋಟಕ್ಕೆ ಬಂದು ನೋಡಿದಾಗ ಆಗ ತೋಟದಲ್ಲಿ ಸುಮಾರು ಹೂಗಳು ಇತ್ತು. ತಾಯಿ
ಜಾಕಿ ಮಗಳು ಇಬ್ರು ಹೂಗಳನ್ನು ಕೀಳುತ್ತಿದ್ದರು. ಜಾಕಿ ಬಟರ್ಫ್ಲೈ ಜೊತೆ ಆಟ ಆಡ್ತಿದ್ದ. ಅಮ್ಮ, ಇಲ್ಲಿಯವರೆಗೂ ನಾನು ನಮ್ಮ ತೋಟದಲ್ಲಿ ಇಷ್ಟು ಹೂಗಳನ್ನು ನೋಡಲೇ ಇಲ್ಲ. ಹೌದು, ನಾನು ಇದ್ರ ಬಗ್ಗೆನೆ ಯೋಚನೆ ಮಾಡ್ತಾ ಇದ್ದೆ. ನಮಗೆ ಇಷ್ಟು ದಿನ ಇಷ್ಟು ದೊಡ್ಡ ಆರ್ಡರ್ ಸಿಕ್ಕಿರ್ಲಿಲ್ಲ. ಈ ಹೂಗಳನ್ನು ಇಟ್ಕೊಂಡು ಸುಲಭವಾಗಿ 100 ಗುಚ್ಚಗಳನ್ನು ರೆಡಿ ಮಾಡಬಹುದು. ತಾಯಿ ಮಗಳು ಇಬ್ರು ಸೇರಿ ಸುಲಭವಾಗಿ 100 ಹೂಗುಚ್ಚಗಳನ್ನು ರೆಡಿ ಮಾಡಿದ್ರು. ನನಗೆ ತುಂಬಾ ಆಶ್ಚರ್ಯವಾಗುತ್ತಿದೆ. ಇಷ್ಟು ಸುಲಭವಾಗಿ 100 ಹೂಗುಚ್ಚಗಳು ಹೇಗೆ ಇಷ್ಟು ಬೇಗ ತಯಾರಾಯಿತು? ಹೌದಮ್ಮ, ನನಗೂ ಆಶ್ಚರ್ಯ ಆಗ್ತಿದೆ. ಒಂದು ಕುದುರೆ ಗಾಡಿಯಲ್ಲಿ ಎಲ್ಲ ಹೂಗುಚ್ಚಗಳನ್ನು ಇಟ್ಟು ತಾಯಿ ಮಗಳು ಇಬ್ರು ಜಾಕಿ ಜೊತೆ ಅರಮನೆಗೆ ಬಂದ್ರು. ಆಗ ಮಹಾರಾಜರ ಸೇವಕ ಆ ಹೂಗುಚ್ಚಗಳನ್ನು ತೆಗೆದು ಇಡುತ್ತಿದ್ದ. ಆಗ ಅಲ್ಲಿ ರಾಜಕುಮಾರ ಬಂದ. ಆಗ ರಾಜಕುಮಾರನ ನೋಟ ಸ್ನೋ ಕ್ರಿಸ್ಟಲ್ ಮೇಲೆ ಬಿತ್ತು. ಅವನು ಅವಳನ್ನು ನೋಡ್ತಾ ಇದ್ದ. ಸ್ನೋ ಕ್ರಿಸ್ಟಲ್ ಕೂಡ ರಾಜಕುಮಾರನನ್ನು ನೋಡಿ ನಾಚಿಕೆಯಿಂದ ತಲೆ ಬಗ್ಗದ್ಲು. ಸ್ನೋ ಕ್ರಿಸ್ಟಲ್ನ ಅಂದವನ್ನು ನೋಡಿ ರಾಜಕುಮಾರನಿಗೆ ತುಂಬಾ ಇಷ್ಟವಾಯಿತು. ರಾಜಕುಮಾರ ಏಂಜಲಿನಾಳ ಬಳಿ ಕೇಳಿದ, ಇವಳು ನಿಮ್ಮ ಮಗಳ? ಹೌದು ರಾಜಕುಮಾರ, ಇವಳು ನನ್ನ ಮಗಳು. ಅದನ್ನು ಕೇಳಿ ರಾಜಕುಮಾರ ಅಲ್ಲಿಂದ ಹೋದ. ಆಮೇಲೆ ಮಹಾರಾಜರ ಸೇವಕ ಏಂಜಲಿನಾಳ ಹತ್ತಿರ ಹಣದ ಚೀಲವನ್ನು ಕೊಟ್ಟ. ರಾಜಕುಮಾರರಿಗೆ ನಿಮ್ಮ ಹೂಗುಚ್ಚಗಳು ತುಂಬಾ ಇಷ್ಟವಾಗಿದೆ, ಆದ್ದರಿಂದ ಇದನ್ನು ನಿಮ್ಮ ಬಳಿ ಕೊಡಲು ಕೊಟ್ಟು ಕಳಿಸಿದ್ದಾರೆ. ಮರುದಿನ ಮಹಾರಾಜ ಏಂಜಲಿನಾಳನ್ನು ಅವರ ಅರಮನೆಗೆ ಬರಕೇಳಿದ್ರು. ಮಹಾರಾಜರು ರಾಜಕುಮಾರನಿಗೋಸ್ಕರ ಸ್ನೋ ಕ್ರಿಸ್ಟಲ್ನ ಅವಳ ತಾಯಿಯ ಹತ್ತಿರ ಕೇಳಿದ್ರು. ಸ್ನೋ ಕ್ರಿಸ್ಟಲ್ ಮತ್ತು ರಾಜಕುಮಾರನ ಮದುವೆ ಅದ್ದೂರಿಯಾಗಿ ನಡೆಯಿತು. ಆಮೇಲೆ ಅವರಿಬ್ಬರು ಸಂತೋಷವಾಗಿ ಬಾಳಿದರು. If you enjoyed this story, please like and subscribe our channel and press the bell icon to get future updates. And don't forget to comment.